ಪ್ಲಸ್ ವಾರ್ತೆಗೆ ಸ್ವಾಗತ मान्य जिलाधिकारी उत्तर कन्नड श्री मुल्लय मोयिनन डॉक्टर नवीन बड़गेर स्वागत मान्य मुख्य कार्य निर्वहणाधिकारी जिला पंचायत उत्तर कन्नड श्रीमती प्रियंका एम इवर पुष्पगुच्छ स्वागत जिला आरोग्याधिकारी आरोग्य कुटुंब कल्याण इलाके डॉक्टर शरद नायक इवरिगू कूड़ा स्वागत पुष्प स्वागत मान्य जिला आयुष अधिकारी उत्तर कन्नड डॉक्टर ललिता शेट्टी इवरिगू कूड़ा पुष्प स्वागत राज्य सरकारी नौकर संघ जिला नम आस्पत्र सहायक आड़ाधिकारी श्री संजीव कुमार नायक कूड़ा स्वागत को श्री पुरुषोत्तम उप निर्देशक समाज कल्याण इलाके श्रीमती गायत्री श्रीमती गायत्री युवजन सबलीकरण क्रीडा इलाके इवरिगू कूड़ा पुष्प स्वागत प्राथमिक भाषण यह कार्यक्रम कुछ प्रास्तविक नम मान्य जिला आयुष अधिकारी ललिता शेट्टी नमस्कार 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 अंतर्राष्ट्रीय योग अंतर्राष्ट्रीय योग दिन विश्व योग दिनाचरण या योग अ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಕೊಡುಗೆ ಅಂತ ಹೇಳಬಹುದು ಆರೋಗ್ಯ ಇಲಾಖೆಗೆ ಹಾಗೂ ನಮ್ಮ ವಿಶ್ವದ ಆರೋಗ್ಯಕ್ಕೆ ಅಂತ ಹೇಳಬಹುದು ಈ ನಮ್ಮ ಭಾರತೀಯ ಸಂಸ್ಕೃತಿ ಯಾವಾಗ ಅಂತಾರಾಷ್ಟ್ರೀಯ ಆಯಿತು ವಿಶ್ವ ಆಯಿತು ಅನ್ನೋದಕ್ಕೆ ಒಂದು ಸಣ್ಣ ಸಂಕ್ಷಿಪ್ತ ಹೇಳ್ತೇನೆ 2014 ಸೆಪ್ಟೆಂಬರ್ 27 ರಂದು ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಅಧಿವೇಶನದಲ್ಲಿ ನಮ್ಮ ಯೋಗದ ಬಗ್ಗೆ ಸಂಕ್ಷಿಪ್ತ ಒಂದು ಭೂತಪರ್ವ ಒಂದು ಭಾಷಣವನ್ನು ನೀಡಿದರು अदर परिणाम एला देश अदर प्रयोजन ऐन उपयोग तक अदर वर्ष आचरण अंत निर्धार आवेदी 2015 ना प्रति वर्ष जून 21 अंतर्राष्ट्रीय योग दिन आचरण माता याके जून 21 बे सण विवर इत जून 21 नम हिंदू होलिस्टिक ऑस्पिशियस डे अंतर सोलर सॉल्स्टिस डे अंत दिन ना ಉತ್ತರಾಯಣವನ್ನು ಮುಗಿಸಿ ದಕ್ಷಿಣಾಯಕ್ಕೆ ಕಾಲಿಡುವಂತ ದಿನ ಹಾಗೆ ನಮ್ಮ ಈ ಒಂದು ಆ ವರ್ಷದ ದೀರ್ಘ ಹಗಲಿರುವಂತ ದಿನ ಲಾಸ್ಟ್ ಡೇ ಇಂದ ಇಯರ್ ಅಂತ ಹೇಳ್ತೀವಿ ಸೋ ಇದು ತುಂಬಾ ಶುಭವಾದ ದಿನ ಅಂತ ಆ ದಿನವನ್ನ ಆಚರಿಸುತ್ತಾ ಇದ್ದೀವಿ
ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಯೋಗ ದಿನ ಮಾಡುವಾಗ ಯೋಗದ ಪ್ರಯೋಜನ ಏನು, ಅದರ ಪ್ರಾಮುಖ್ಯತೆಯನ್ನು ಯಾಕೆ ಮಾಡಬೇಕು ಅಂತ ನಾವು ವಿವರಣೆ ನೀಡಬೇಕಿತ್ತು ಈಗ 2 ವರ್ಷದ ಹಿಂದೆ. ಆದರೆ ಈ 2 ವರ್ಷದಿಂದ ನಾವೇನು ಈ COVID-19 ಮಹಾಮಾರಿಯನ್ನು ಎದುರಿಸ್ತಾ ಇದ್ದೀವಿ, ಒಂದು ಸವಾಲನ್ನು ತಗೊಂಡು ಎಲ್ಲರೂ ಅದರ ಜೊತೆಗೆ ಬರುತ್ತಾ ಇದ್ದೀವಿ, ಅದರ ಪ್ರಾಮುಖ್ಯತೆ ಜನರೇ ನಮಗೆ ಹೇಳುವಂತಾಗಿದೆ. ಖಂಡಿತವಾಗ್ಲೂ ಬರೀ ಶ್ವಾಸಕೋಶಕ್ಕೆ ಬಂದೇ ಅಲ್ಲ, ನಮ್ಮ ಆರೋಗ್ಯಕ್ಕೆ, ನಮ್ಮ ಬಾಡಿ ಇಮ್ಯುನಿಟಿ ಜಾಸ್ತಿ ಮಾಡಿಕೊಳ್ಳಲು, ನಮ್ಮ ದೇಹದ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳಲು ಮತ್ತು ಶಾರೀರಿಕ ಮತ್ತು ಮಾನಸಿಕ ಸ್ಥೈರ್ಯವನ್ನು ಜಾಸ್ತಿ ಮಾಡಿಕೊಳ್ಳಲು ಯೋಗ ಒಂದು ಸಾಧನವಾಗಿರುತ್ತದೆ. ಇನ್ನು ಯೋಗದ ಬಗ್ಗೆ ನಾವು ಜಾಸ್ತಿ ಹೇಳ್ತಾ ಬಂದರೆ ಸಮಯ ಕಳೆದು ಹೋಗುತ್ತೆ. ಸೊ ಅದಷ್ಟು ಅಲ್ಲದೆ ನಾನು ಇನ್ನೊಂದು ಹೇಳಿಕ್ಕೆ ಇಷ್ಟಪಡ್ತೀನಿ, ನಮ್ಮ ವಿಶ್ವ WHO ಇದರಲ್ಲೇ COVID-19 ಪ್ರಿವೆಂಟಿವ್ ಪ್ರೋಟೋಕಾಲ್ ಇದೆ, ಅದರಲ್ಲಿ ಯೋಗ ಮತ್ತು ಪ್ರಾಣಾಯಾಮ ಒಂದು ಅಂಶ ಆಗಿದೆ. ಸೊ ಅದರ ಪ್ರಾಮುಖ್ಯತೆ ಅಲ್ಲೇ ಗೊತ್ತಾಗುತ್ತೆ ಎಷ್ಟಿದೆ ಅಂತ. ಸೊ ಪ್ರಾಣಾಯಾಮ ನಿಜವಾಗ ನಮ್ಮದು ಯೋಗಾಸನ ಹೇಗೆ ನಮ್ಮ ಶಾರೀರಿಕ ಧೈರ್ಯ ಸಾಮರ್ಥ್ಯ ಜಾಸ್ತಿ ಮಾಡುತ್ತೆ, ಅದೇ ಥರ ಪ್ರಾಣಾಯಾಮವು ಪದದಲ್ಲೇ ಇದೆ. ಪ್ರಾಣಾಯಾಮ ಅಂದರೆ ಪ್ರಾಣ ಅಂದರೆ ನಮ್ಮ ಜೀವ, ಪ್ರಾಣವಾಯು, ಆಕ್ಸಿಜನ್. ಆಯಾಮ ಅಂದರೆ ಒಂದು ಅದರ ಪ್ರಯಾಣ ಅಂತ. ಸೊ ನಮ್ಮ ದೇಹದಲ್ಲಿ ಅದರ ಪ್ರಯಾಣ ಯಾವ ರೀತಿ ಆಗುತ್ತೆ, ಅದರಿಂದ ಏನು ಪ್ರಯೋಜನ ಅನ್ನೋದು ತಿಳಿಸ್ಕೊಡುವಂಥದ್ದು. ಸೊ ನಮ್ಮ ದೇಹದಲ್ಲಿ ಪ್ರಾಣವಾಯುವನ್ನು ಎಷ್ಟು ಕಾಪಾಡ್ಕೋಬೇಕು, ಕಾಪಾಡ್ಕೊಳ್ತಾ ಇದ್ದರೆ ಅದು ಕಮ್ಮಿ ಆದರೆ ಏನಾಗುತ್ತೆ ಅನ್ನೋದು ನಮ್ಮ COVID-19 ಕಾಯಿಲೆಯನ್ನು ತಿಳಿಸ್ಕೊಟ್ಟಿದೆ. ಸೊ ಹಾಗಾಗಿ ಇನ್ನು ಮುಂದೆ ಆದರೂ ನಾವು ಎಚ್ಚರಿಕೆ ಇಟ್ಕೊಂಡು ಈ ಯೋಗ ಶಿಬಿರ ಅಂತ ಮಾಡಿ ಬರೀ ಶಿಬಿರಕ್ಕೆ ನಿಲ್ಲಿಸೋದು ಸೂಕ್ತ ಅಲ್ಲ. ಇದನ್ನು ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಒಂದು ಮಾಡಿಕೊಂಡು ಖಂಡಿತವಾಗಿ ಇದನ್ನು ನಾವು ಪ್ರತಿದಿನ ಮಾಡೋದ್ರಿಂದ ನಾವು ಸ್ವಸ್ಥರಾಗಿರ್ತೀರಿ, ಹಾಗೆ ನಮ್ಮ ಸುತ್ತಮುತ್ತ ಸಮಾಜವನ್ನು ಸ್ವಸ್ಥವಾಗಿಡಲು ಅನುಕೂಲ ಆಗುತ್ತೆ ಅಂತ ನನ್ನ ಮಾತು ಮುಗಿಸ್ತೇವೆ. ಧನ್ಯವಾದ. ನೂರಾರು ಜನ ಆನ್ಲೈನ್ನಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ, ಅವರಿಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇಲ್ಲಿ ನಮ್ಮ ಕಾರ್ಯಕ್ರಮವನ್ನು ಕವರ್ ಮಾಡಲಿಕ್ಕೆ TV ಮಾಧ್ಯಮ ಇದೆ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು ಕೂಡ ಈ ಮೂಲಕ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಎಲ್ಲ ಮಹಿಳೆಯರಿಗೆ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಂತ. ಯೋಗ ಜ್ಯೋತಿಯನ್ನು ಬೆಳಗಿಸುವ ಪ್ರಾಣ ಶಕ್ತಿಯ ಸಿದ್ಧಿಸುವ ಸತತ ಸಾಧನೆಯ ಹಾದಿಯಿದು ಪತಂಜಲಿ ಮುನಿಗಳ ಅನುಷ್ಠಾನ ಸತತ ಸಾಧನೆಯ ಹಾದಿಯಿದು ಪತಂಜಲಿ ಮುನಿಗಳ ಧನ್ವಂತರಿಗೆ ವಂದಿಸುವ ಯೋಗ ಜ್ಯೋತಿಯನ್ನು ಬೆಳಗಿಸುವ ಪ್ರಾಣ ಶಕ್ತಿಯ ಸಿದ್ಧಿಸುವ ಯೋಗ ದಿನಾಚರಣೆಯನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ಕಾರಣ ಹೋದ ವರ್ಷ ಕೂಡ ನಮಗೆ ಮಾಡಲಿಕ್ಕಾಗಿಲ್ಲ. ಈ ಒಂದು ಕೊರೋನಾದ ಹಂತದಲ್ಲಿ ಬಹಳ ಕಷ್ಟಗಳ ನಡುವೆ ಬಹಳ ಒಂದು ದಿನಗಳನ್ನು ದುಡ್ತಾ ಇರಬೇಕಾದ್ರೆ ಇವತ್ತು ಸೂಕ್ಷ್ಮವಾಗಿ ಚಿಕ್ಕದಾಗಿ ಒಂದು ಆಯೋಜನೆ ಮಾಡಬೇಕಂತ ಸರ್ಕಾರದ ಆದೇಶದಂತೆ ಇವತ್ತು ಈ ಒಂದು ಯೋಗ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದರ ಪ್ರಾಮುಖ್ಯತೆ ಏನೆಂಬುದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಅವರು ಎಲ್ಲವನ್ನೂ ಬಿಟ್ಕೊಂಡು ಹೋಗಿ ಒಂದು ಕಡೆ ಕೂತ್ಕೊಂಡು ಧ್ಯಾನ ಮಾಡುವುದಾಗಲಿ ಆ ಒಂದು ಗಿಡಗಳ ನೆರಳಿನಲ್ಲಿ ಕೂತ್ಕೊಂಡು ಅವರು ಯೋಗವನ್ನು ಮಾಡ್ತಾ ಇದ್ರು. ಹಿಂದಿನ ಕಾಲದಿಂದ ಕೂಡ ಇರುವಂತ ಈ ಒಂದು ಪದ್ಧತಿ ನಾವು ಈ ಒಂದು ಆಧುನಿಕ ಯುಗದಲ್ಲಿ ಅದನ್ನು ನಾವು ಮರಿತಾ ಇದ್ದೇವೆ. ನಮ್ಮ ದೇಶದ ಪ್ರಧಾನಿಯವರು ನರೇಂದ್ರ ಮೋದಿಜಿಯವರು ಒತ್ತು ಹೇಳ್ತಾ ಇದ್ದಾರೆ. ರಾಮದೇವ್ ಬಾಬಾ ಅವರು ಕೂಡ ಈ ಒಂದು ಯೋಗಕ್ಕೆ ಇಡೀ ಜಗತ್ತಲ್ಲಿಯೇ ತೋರಿಸ್ಕೊಟ್ಟಿದ್ದಾರೆ ಯೋಗದಿಂದ ಎಷ್ಟು ನಾವು ಆರೋಗ್ಯಕರವಾದಂತಾಗಿ ಆಗಬಹುದು ಅನ್ನೋದನ್ನು ನಾವು ಅದನ್ನು ನೋಡಿದ್ದೇವೆ. ಪ್ರತಿನಿತ್ಯದ ನಮ್ಮ ದಿನಚರಿಯಲ್ಲಿ ನಾವು ಎಲ್ಲರಿಗೆ ಸೇವೆ ಕೊಡಬೇಕಂದ್ರೆ ಸ್ವಂತಾಗಿ ನಾವು ಚೆನ್ನಾಗಿರ್ಬೇಕಾಗಿತ್ತು. ನಮ್ಮ ಕುಟುಂಬದವರತ್ರ ಕೂಡ ನಾವು ಇವತ್ತು ಮಹಿಳೆಯಾಗಿ ಇವತ್ತು ಹೇಳ್ತಾ ಇದ್ದೇನೆ, ನಾವು ಮನೆಯಲ್ಲಿ ಇರಬೇಕು, ನಾವು ಕೆಲಸಗಳನ್ನು ಮಾಡಬೇಕು, ಹೊರಗಿನ ಜನರಿಗೂ ಸೇವೆಗಳನ್ನು ಕೊಡಬೇಕಂದ್ರೆ ಸತತವಾಗಿ ನಾವು ಆರೋಗ್ಯದಿಂದ ಇದ್ರೆ ಮಾತ್ರ ಜನರಿಗೆ ಏನಾದರೂ ನಾವು ಸೇವೆ ಕೊಡಲು ಸಾಧ್ಯ ಆಗ್ತದೆ. ಯಾರೇ ಆಗಲಿ ಮುಂದಿನ ದಿನದಲ್ಲಿ ಈ ಒಂದು ಯೋಗದ ಒಂದು
ಪರಿಣಿತಿ ಅನ್ನೋ ಯೋಗದ ನಮ್ಮ ಆಯುಷ್ ಇಲಾಖೆ ಅವರು ಅತಿ ಒಂದು ಸರಳವಾಗಿ ಈ ಒಂದು ಯೋಗ ಆಸನವನ್ನು ಇವತ್ತು ಕೆಲವು ಮಾಡಿಸ್ತಾ ಇದ್ದಾರೆ. ಮತ್ತೆ ಪ್ರತಿನಿತ್ಯವಾಗಿ ನಾವು ಬೆಳಿಗ್ಗೆ ಎದ್ದ ತಕ್ಷಣನೇ ನಿಜವಾಗ್ಲೂ ನಾವು ಮಾಡಬೇಕಾಗಿರುವಂಥದ್ದು ಯೋಗ. ಬಹಳಷ್ಟು ಜನ ನಮ್ಮ ನಿಯೋಜನವರು ಇದ್ದಾರೆ ನಮ್ಮ ಆರೋಗ್ಯ ವ್ಯವಸ್ಥೆಯನ್ನು ಕಂಡುಹಿಡಿಸಂತ ಹೇಳ್ಬಾರ್ದು. ಯಾಕಂದ್ರೆ ಅಲೋಪತಿ ಮತ್ತೆ ಆಯುರ್ವೇದಕ್ಕೆ ದೊಡ್ಡ ನಾನು ಹೇಳ್ತಾ ಇರೋದಿಷ್ಟೇ. ಗೊತ್ತ, ನಾನು ನೋಡಿದ್ದೇನೆ ನನಗೆ ಆರಾಮಿಲ್ಲ ಅಂತ. ನಾವು ಪ್ರಾಣಾಯಾಮ ಅಥವಾ ಇನ್ನೇತರ ನಾವು ಯೋಗಗಳನ್ನು ಮಾಡಿದಾಗ ಅದರ ಫಲಿತಾಂಶನ ನೋಡಿದ್ದೇವೆ. ನಮ್ಗೆ ಟೈಮ್ ಸಿಗುದಿಲ್ಲ, ನಾವು ಅನ್ಕೊಳ್ತೀವಿ ನಮ್ಗೆ ಟೈಮೇ ಇಲ್ಲ, ಬರೀ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಜನರು ಬರೋದು ಹೋಗುದು ಇದೆಲ್ಲ ಆಗ್ತದೆ. ಆದ್ರೆ ಮಾನಸಿಕವಾಗಿ ನಾವು ಗಟ್ಟಿ ಇರ್ಲಿಕ್ಕೆ, ಮಾನಸಿಕವಾಗಿ ನಮ್ಮನ್ನ ನಾವು ಕಂಟ್ರೋಲ್ನಲ್ಲಿ ಇರ್ಲಿಕ್ಕೆ ಕೆಲವೊಂದು ಅರ್ಧ ಗಂಟೆ ಆದರೂ ನಾವು ನಮ್ಮನ್ನ ಆ ಯೋಗದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದು ಪ್ರತಿಯೊಬ್ಬರು. ಇದನ್ನು ನಾವು ಇವತ್ತಿಂದಾದ್ರೂ ನಾವು ಕಲ್ತ್ಕೊಳ್ಬೇಕು. ನಾವು ಯೋಗ ದಿನ ಒಂದೇ ಬರ್ತೀವಿ, ಇದರ ಉದ್ಘಾಟನೆ ಏನು ಮಾಡ್ತೇವೆ, ಆಮೇಲೆ ನಾವು ಬೇರೆಯವರಿಗೆ ಹೇಳ್ತೇವೆ ನಾವೇ ಮಾಡುವುದಿಲ್ಲ ಇದನ್ನು. ನಾವು ಇಂದಿನಿಂದ ಮಾಡ್ಕೊಡುವಂತಲ್ಲ, ನಮ್ಗೆ ಟೈಮ್ ಸಿಗ್ತಾ ಇಲ್ಲ ಅನ್ನೋದು ಒಂದು ಇದು. ಆದ್ರೆ ಇದನ್ನ ನಾವು ಪ್ರತಿನಿತ್ಯ ಮಾಡಬೇಕು. ಕೊರೋನಾದ ಈ ಒಂದು ನಾವು ಅಂತರವನ್ನು ಕಾಪಾಡಿಕೊಂಡು ಮನೆಯಲ್ಲಿ ಸಹ ಬೆಳಿಗ್ಗೆ ಎದ್ದ ತಕ್ಷಣ ತಾವೆಲ್ಲ ಅರ್ಧ ಅರ್ಧ ಗಂಟೆ ಅಥವಾ ಒಂದು 15 ನಿಮಿಷ ಆದರೂ ಇದಕ್ಕೆ ಪ್ರಾಮುಖ್ಯತೆಯಲ್ಲಿ ಕೊಡಿ ಅಂತ ಈ ಒಂದು ಯೋಗದ ನಮಗೆ ಹೇಳುತ್ತಾ ತಮ್ಗೆಲ್ಲರಿಗೂ ಉಪಸ್ಥಿತರಿರುವಂತಹ ಬಹಳ ಸುಸ್ತಾಗಿದ್ದೀರಾ. ಯಾಕಂದ್ರೆ 2ನೇ ವರ್ಷದ ಮೊದಲನೇದ ಅಲ್ಲೇ ಕೊರೋನಾದ ಈ ಒಂದು 2ನೇ ವರ್ಷದ ಅಲ್ಲೇ ಮತ್ತೆ 3ನೇ ಅಲ್ಲೇ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾವುದೇ ಕೊರೋನಾ ಇಲ್ಲಿಂದ ಮತ್ತೆ ಬರಬಾರ್ದು ಅಂತ ನಾನು ಈ ಒಂದು ಸುಸ್ತಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇಲ್ಲಿಗೆ ಮುಕ್ತಾಯಕೊಂಡು ಹೋಗ್ಲಿ. ನಮ್ಮ ಜನರ ಸೇವೆ ಮತ್ತೆ ಜನರು ಆರೋಗ್ಯವಂತರಾಗಿ ಇಲ್ಲಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಉಪಸ್ಥಿತರಿರುವಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ಹೇಳ್ತಕ್ಕಂತ ಶ್ರೀ ಮುಲ್ಲೈ ಕುಹಿಲ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದೆರಡು ಹೆಸರುಗಳನ್ನು ಹೇಳಬಹುದು. ಮಾನ್ಯ ಶಾಸಕರು, ಸಿಒರು, ಡಿಎಚ್ ಓಗಿ, ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್, ಬಂದಿರುವಂತಹ ಎಲ್ಲ ಅಧಿಕಾರಿಗಳು, ಮಾಜಿ ಎಲ್ಲರಿಗೂ 7ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಮತ್ತೆ ಆನ್ಲೈನ್ ಮುಖಾಂತರ ನಮ್ಮೊಂದಿಗೆ ಭಾಗವಹಿಸ್ತಾ ಇರುವಂತಹ ಎಲ್ಲ ಸಾರ್ವಜನಿಕರು, ಯೋಗ ಎಂಥೂಸಿಯಾಸ್ಟ್ ಎಲ್ಲರಿಗೂ ಕೂಡ ವಿಶೇಷ ಹೇಳ್ತಾ ಜಾಸ್ತಿ ಮಾತಾಡೋದು ಇಂದ ನಾವು ಯೋಗ ಮಾಡುವ ಇದರಲ್ಲಿ ನಾವು ಮುಂದೆ ಸಾಗಿಸೋಣ. ಈಗ ಈ ಒಂದು ಯೋಗ ಅನ್ನುವಂಥದ್ದು ಬರೀ ಫಿಸಿಕಲ್ ಆಕ್ಟಿವಿಟಿ ಆಗಿ ಅಲ್ಲದೆ ನಮ್ಮ ಒಂದು ಒಳನೋಟದ ಒಳಗೆ ಹೇಗೆ ನೋಡುವಂಥ ರೀತಿಯಲ್ಲಿ ಒಂದು ಪ್ರಯಾಣವನ್ನು ಶುರು ಮಾಡೋದಕ್ಕೆ ಇದು ಒಂದು ಮೊದಲ ಹೆಜ್ಜೆ ಅನ್ನುವಂಥದ್ದು ಪ್ರಾಮುಖ್ಯವಾದ ಒಂದು ವಿಚಾರ. ಇಡೀ ಪ್ರಪಂಚದಲ್ಲಿ ಯಾವ್ಯಾವ ರೀತಿಯಲ್ಲಿ ಫಿಸಿಕಲ್ ಆಕ್ಟಿವಿಟೀಸು, ಎಕ್ಸಸೈಸಸ್ಸು ಏನೇನೋ ಇರ್ಬೋದು, ಬಟ್ ಯೋಗದ ಯುನೀಕ್ನೆಸ್ ಏನಂತ ಹೇಳಿದ್ರೆ ಬಾಡಿ ಆ್ಯಂಡ್ ಸೋಲನ್ನು ಒಂದಾಗಿ ಮಾಡಿಸುವಂಥದ್ದು, ಒಳಗೆ ತಿರುಗಿ ನೋಡಿಸುವಂಥ ರೀತಿಯಲ್ಲಿ ನಮ್ಮನ್ನು ಒಂದು ದಾರಿಯಲ್ಲಿ ಕರ್ಕೊಂಡು ಹೋಗುವಂಥ ಶಕ್ತಿ ಇರುವಂಥದ್ದು ಯೋಗಕ್ಕೆ. ಬಟ್ ಯೋಗ ಬಗ್ಗೆ ಒಂದು ಇದು ಹೇಳ್ತಾರೆ ಅಂದರೆ ಕಣ್ಣು ಕೆಟ್ಟದ ನಂತರ ಸೂರ್ಯ ನಮಸ್ಕಾರ. ಅಂದರೆ ಯೋಗವನ್ನು ನಾವು ಕ್ಯೂರೇಟಿವ್ ಆಗಿ ನೋಡಿ ಮಾಡೋಕ್ಕಾಗಲ್ಲ. ಅಂದರೆ ಇದು ರೋಗ ಬಂದ ನಂತರ ನಾವು ಯೋಗ ಹೋಗಿ ಮಾಡೋದಕ್ಕೆ ಮಾಡೋದಕ್ಕೆ ಮುಂಚೆ ಪ್ರಿವೆಂಟಿವ್ ಆಗಿ ಮೊದಲಿಂದನೇ ನಮ್ಮನ್ನು ತಯಾರು ಮಾಡಿಕೊಳ್ಳುವಂಥ ರೀತಿಯಲ್ಲಿ ಅದನ್ನು ಮಾಡಬೇಕು. ಈ ಒಂದು ಕೋವಿಡ್ ಮಹಾಮಾರಿ ಅನ್ನುವಂಥದ್ದು ನಮ್ಮ ಈ ಯೋಗ ಏನಿದೆ ನಮ್ಮ ದೇಶದ ಒಂದು ಕೊಡುಗೆ ಇಡೀ ಪ್ರಪಂಚಕ್ಕೆ ಅಂತ ಹೇಳ್ತೀವಿ. ನಮ್ಮ ದೇಶದ ಇನ್ನೊಂದು ದೊಡ್ಡ ವಿಚಾರ ಅಂತ ಹೇಳಿದರೆ ಮಾನಸಿಕ ಧೈರ್ಯ. ಯಾವುದೇ ಒಂದು ಈ ಥರ ಮಹಾಮಾರಿಗಳಿರ್ಬೋದು, ಏನೋ ಒಂದು ಇರ್ಬೋದು, ಅದನ್ನು ಎದುರಿಸ್ಕೊಂಡು ವಾಪಸ್ ಮುಂದೆ ಬರುವಂಥ ಒಂದು ಧೈರ್ಯ, ಶಕ್ತಿ, ಕಾನ್ಫಿಡೆನ್ಸ್ ಅನ್ನುವಂಥದ್ದು, ಹೋಪ್ ಅನ್ನುವಂಥದ್ದು ನಮ್ಮ ದೇಶದ ಒಂದು ಹೊರತು ಉಪಯೋಗ ಆಗಿದೆ. ಅದರಿಂದ ಈ ಒಂದು ಯೋಗ ದಿನಾಚರಣೆಯನ್ನು ನಿಮ್ಮ ಎಲ್ಲರ ಸಮಕ್ಷಮವಾಗಿ ನಾನು ಕೂಡ ಇದನ್ನು ಈಗಾಗಲೇ ಶಾಸಕರು ಕೂಡ ಹೇಳಿದ್ರು, ಪ್ರತಿ ಯೋಗ ದಿನಾಚರಣೆ ಮಾತ್ರ ಬಂದು ಮಾಡಿಕೊಂಡು ಹೋಗೋದಕ್ಕಿಂತ ಪ್ರತಿದಿನ ಮಾಡುವಂಥದ್ದಕ್ಕೆ ಮಾಡೋಣ ಅಂತ. ಈಗ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಸುಮಾರು 100 ಜನ ಪಾರ್ಟಿಸಿಪೆಂಟ್ಸ್ ಕೂಡ ಇದರಲ್ಲಿ ನಮ್ಮೊಂದಿಗೆ ಇದ್ದಾರೆ. ಎಲ್ಲ ಸಾರ್ವಜನಿಕರಿಗೂ ಇದೊಂದು ಹೇಳ್ತೀನಿ, ಇವತ್ತು ಏನು ನಾವು ಜೂನ್ 21 ಇವತ್ತು ಎಲ್ಲ ಸೇರಿ ಯೋಗ ಮಾಡ್ತಾ ಇದ್ವಿ, ನೆಕ್ಸ್ಟ್ ಜೂನ್ 21 ಬರುವಾಗ ಅಟ್ಲೀಸ್ಟ್ 250-300 ಡೇಸ್ ಯೋಗ ಮಾಡಿದ್ವಿ ಅನ್ನುವಂಥ ಲೆಕ್ಕ ಮಾಡಿಕೊಂಡು ಮಾಡುವಂಥ ರೀತಿಯಲ್ಲಿ ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ. ಇವತ್ತು ಒಂದು ಆ ಒಂದು ಸಂಕಲ್ಪವನ್ನು ನಿಮ್ಮೊಂದಿಗೆ ನಾನು ಕೂಡ ತಗೊಳ್ತೀನಿ ಅಂತ ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಧನ್ಯವಾದ ಹೇಳ್ತಾ ಧನ್ಯವಾದ.
श्रीमती एम प्रियंगा मान्य मुख्य कार्यनिर्वहणाधिकारी तम एर हेर सहकारी कह अंतर्राष्ट्रीय युव दिनाचरण के आगमें कारवार कुलक्षेत्र शासक मान्य श्रीमती रूपाली नायक मान्य जिलाधिकारी मत सीरी अधिकारी सिबंदी भाग्यमेंटे अंतर्राष्ट्रीय योग दिनाचरण अभिनंदन शुभाशय मत दिन डीसी कॉविड एरने अले मोदे अले मत मूरने अले माता ना हेच्ची गमन को फिसल हेल्थ फिसल सिमटम्स अमु नेगेटिव ज्वर टैरटेस मैक नोता बट दट अदर से सिमटम्स मेंटल सिमटम्स मेंटल हेल्थ मानसिक तौंदर सुमार जन हिंदी दिन श्रीमंतर मंत्र बरप्रेशन आंगटी स्ट्रेस अंत हेल्ता दौड़ दौड़ अधिकारी बरतने श्रीमंतर बरतने रिच मैन डिसीज़ अंत हेल्ता बट नमें कोविड अल गु रईट फ्रम मगु हत वयस मगुंत अरवत् वयस मुद्केता ऐन बे नाता अद्र बे नमें ट्रीटमेंट गोतू अद ऐनता हेगे सरीम अर्थ आगता एर ट्रीटमेंट नोड़े नम जिले कईकट्रिस्ट नंबर इडी जिले हार्डली अब कॉस्टली ट्रीटमेंट कद्र बे या ना गमन को ट्रीटमेंट नमल व्यवस्थे अस्टू इशु हद्नार लक्ष जनसंख्य के को नम हर ट्रीटमेंटे डॉक्टर्स बट विषय गमनकेंटे वर्ष मत मुद्दे वर्ष मत नावी योग मेडिटेशन वर्ष थीम कूड़ा योग अट होम योग विथ फैमिली अंत सो उचित सुलभवा ना दौड़ दौड़ मेंटल स्ट्रेस ट्रीटमेंट आगे योग मेडिटेशन नोड़ता सो इत नम मुद्दे दिन कतिदिन नावे 15 मिनट 20 मिनिट्स खंडित या ट्रीटमेंट ना साइकियाट्रिस्ट हम तक ना नावे नम मन 15 निमिष कुछ आ डे आ मेंटल हेल्थ मत नावेनु एंग्जायटी सिम स्ट्रेस डिप्रेशन अंत शब्द अदे ट्रीटमेंट नम हंतल नम मनल गुर्तको अद्वान पालसोण अंत विनती नम जो आनल सेरी कार्यक्रम के लिए सेरी मत नानु योग दिनाचरण शुभाशय जय हिंद जय कर्नाटक भाग इलाके अधिकार वर्ग दू प्रत्यक्ष परोक्ष सहकार सिबंदी वर्ग आयुष इलाके वैद्यू सर्व सहक सर्वरी वंदने कार्यक्रम इलू सुंदर निरूपंत डाक्टर संजीव गलगलू मतलू हृत्पूर्वक अभिनंदन सल्ते नमस्कार नेर मैं दीर्घवा श्वास तक श्वास बीड़ता निम्ब एडकाल मर्चे बेंड योर लेफ्ट नी इन बार श्वास तक श्वास बीड़ता बलकाल एडकाल स्वस्तिक आसन करते हस्तु ज्ञान मुद्दे हेरू तूर बेल मंडे मेले इकोद कीपर बैक करेक्ट बेन्न हुरी कत्तु नेर कण्णु मुच्ची दीर्घवा श्वास तेजी निम्बी मल मूलक दीर्घवा श्वास दीर्घवा श्वास बरहा निम्ब मन उसी
concentrate on your breathing. दीर्घवाद उसी वाले दीर्घवा श्वास निम्ब मनस आलोचने हर हाकि मनस चिंते आलोचने केवल उसी मेले कॉन्सट्रेटी as you inhale cool air goes inside as you exhale warm air comes out imma moogina tudiyal gamanise bakti nozali neevu tegedukollanta usiru ora artham kodu dhanavali imma manasanu ಹೊಟ್ಟೆ ಭಾಗಕ್ಕೆ ಕೇಂದ್ರೀಕರಿಸಿ ಸೂಕ್ಷ್ಮವಾಗಿ ನಿಮ್ಮ ಹೊಟ್ಟೆ ಭಾಗವನ್ನು ಮನಸ್ಸಿನಲ್ಲಿ ಗಮನಿಸಿ ಹೊಟ್ಟೆಯ ಚಲನವನ್ನು ಹೊಟ್ಟೆ ಮೂಮೆಂಟ್ ಅನ್ನು ಗಮನಿಸಿ ಆಸ್ ಯು ಇನ್ಹೇಲ್ ಅಬ್ಡಮನ್ ಬಲ್ಜಸ್ ಆಸ್ ಯು ಎಕ್ಸ್ಹೇಲ್ ಯುವರ್ ಅಬ್ಡಮನ್ ಗೋಸ್ ಇನ್ ಸೈಡ್ ದೀರ್ಘವಾಗಿ ಶ್ವಾಸ ಮಾಡುತ್ತೇವೆ
As we go for anti-clockwise, we inhale from up. Exhale. Bend. Slowly release with the hands. Now, stretch your hands forward. Slowly, like, keep legs a little bit apart. Now, slowly inhale with your right side. Exhale, come to center. Inhale, left side. Exhale, center. Inhale, right side. Exhale, come to center. Inhale, left side. Exhale, come to center. Inhale, right. Exhale, left. Inhale. Right, exhale, left. Inhale, right, exhale, left. Hold it, release. Keep legs together. Knee movement. So inhale, raise both hands to the 90 degree. Keep inhalation. Exhale, bend your knee. Inhale, exhale, raise your knee. Inhale, release. Exhale, release. Inhale, release. Exhale, bend your knee. Inhale. Exhale, bend your knees, inhale, come. Exhale, bend your knees, inhale, come. Exhale, bend your knees, inhale, come. Slowly, raise your hands. Keep legs apart. Tie your hand back. Look up. Feel the changes of the practice of loosening exercises. Improve circulation in your joints. Strengthen your neck muscles. Now slowly prepare your mind for standing series of asanas. Come to sthiti, keep legs together. Hands inside of the body. Slowly interlock your fingers. Now we go for Tadasana, palm tree pose. Now slowly inhale, raise your hands above the head. Touch up. Slowly lift your heels. The one of the balancing asana, Tadasana. Touch up from your waist region, elbow pain, strengthen the calf muscles, back muscles. Now slowly exhale, use your heels, bring your hand downward. The right leg on. Vishrana. Tadasana, relaxing Shithilan. ಮುಂದಿನ ಅಭ್ಯಾಸ ವೃಕ್ಷಾಸನ ಟ್ರೀ ಪೋಸ್. ಕಮ್ ಟು ಸ್ಥಿತಿ. ಇನ್ಹಲೇಷನ್ ಇನ್ಹಲೇಷನ್. ಎಕ್ಸಲ್ ಬೆಂಡ್ ಯುವರ್ ರೈಟ್ ನೀ. ಮಂಡಿ ನೋವಿದ್ದವರು ಈ ಅಭ್ಯಾಸ ಮಾಡೋದು ಬೇಡ. ನೀ ಪಿನ್ ಯಾರಿಸಿದ್ರೆ ಅವ್ರು ಮಾಡೋದು ಬೇಡ. ಪ್ಲೇಸ್ ವರ್ ಲೆಫ್ಟ್ ಆಫ್ ದಿ ಫೀಟ್ ಅಂದ್ರೆ ರೂಟ್ ಆಫ್ ಲೆಫ್ಟ್ ಸೈ. ಬ್ಯಾಲೆನ್ಸ್ ಮಾಡ್ಕೊಂಡು ಶ್ವಾಸ ತಗೊಂಡ ಎರಡು ಕೈಗಳನ್ನು ಮೇಲಕ್ಕೆ ಮಾಡಬೇಕು. 90 degrees ಮೇಲೆ ಮಾಡ್ಕೊಳ್ಳಿ. ಪುನಃ ಶ್ವಾಸ ತಗೊಳ್ತಾ ಹಾಗೆ ಮೇಲ್ಕಡೆ ನಮಸ್ಕಾರ ಮೆಮೊರಿ ನಿಮ್ಮ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆ ವೃದ್ಧಿ ಮಾಡುತ್ತೆ. ತೊಡೆಯಿಂದ ಫ್ಯಾಟ್ ಕಳಿಸಿ ಕೂಡ ಬಹಳ ಪ್ರಯಾಣ ಮಾಡ್ತಾರೆ. ನಿಧಾನವಾಗಿ ಶ್ವಾಸ ಕೂಡ ಆಗ್ತದೆ. ಹಾಗೆ ಕರೆಯುತ್ತೇನೆ 90 degrees ಹಸ್ತ ಕೆಲವು ಮಾಡ್ಕೊಳ್ಳಿ. ನನ್ನ ಶ್ವಾಸ ಬಿಡುತ್ತೆ ಮಾಡಿ ಇನ್ನೊಂದು ಬದಿಯಿಂದ ಅಭ್ಯಾಸ ಮಾಡೋಣ. ಸ್ಥಿತಿ ನಿಮಗೆ ಶ್ವಾಸ ತಗೊಳ್ಳಿ. ಶ್ವಾಸ ಬಿಡುತ್ತೆ ಎಡ ಕಾಲು ಮರ್ಚಿ ಎಡ ಪಾದವನ್ನು ಬಲ ತೊಡೆಯಲ್ಲಿ ನಿಂತ್ಕೊಳ್ಬೇಕು. ಇದರ ಶ್ವಾಸ ತಗೊಳ್ಳುತ್ತ ಎರಡು ಕೈಗಳನ್ನು ಹಾಗೆಯೇ 90 degrees ಹಸ್ತ ನೆನಪು ಮಾಡ್ಕೊಳ್ಳಿ. ಕೇವಲ ಶ್ವಾಸ ತಗೊಳ್ತಾ ಹಾಗೆಯೇ ಮೇಲೆ ಬಂದು ನಮಸ್ಕಾರ. ನಿಧಾನವಾಗಿ ಶ್ವಾಸ ಆಗುತ್ತೆ. ನಿಧಾನ ಕರೆಯುತ್ತೇನೆ 90 ಕೆಲಂಕ ಮಾಡ್ತಾರೆ. ನಾನು ಶ್ವಾಸ ಬಿಡುತ್ತೆ ಮಾಡಿ ಬ್ಯಾಲೆನ್ಸ್ ರಿಲೀಸ್ ಮಾಡಿ ವಿಶ್ರಾಂತಿ ಲಕ್ಷಿತಿಲ ಸಾಡಾಸನೆ ವಿಶ್ರಾಂತಿ ಕಟ್ಟಿ ಕಾಶ ಕಟ್ಟಿ ಸಂಪೂರ್ಣವಾಗಿ ನಿಮ್ಮ ದೇಹ ಉಸಿರಾಟ ಕ್ರಿಯೆ ಎಲ್ಲವನ್ನು ಗಮನಿಸಿ
ನಿಮ್ಮ ಮನಸ್ಸನ್ನು ಸುಪೈನ್ ಸಿರಿಸ್ ಆಸನಕ್ಕೆ ತಯಾರು ಮಾಡಿ ಬೆನ್ನ ಮೇಲೆ ಮಲ್ಕೊಂಡು ಮಾಡುವಂಥದ್ದು ಅಪ್ಪದೆ ಶವಾಸನ ಮಲ್ಕೊಳ್ಳಿ. ಕಾಲನ್ನು ದೂರ ಇರಲಿ, ಕೈಗಳ ದೂರ ಇರಲಿ, ಹಸ್ತ ಮೇಲ್ಮುಖವಾಗಿರಬೇಕು. ಶವಾಸನ ಕೀಪರ್ ಲೈಕ್ಸ್ ಹ್ಯಾಂಡ್ಸ್ ಅಪ್ ಪಾಮ್ಸ್ ಫೇಸಿಂಗ್ ಅಪ್ವರ್ಡ್. ಮೊದಲ ಅಭ್ಯಾಸ ಉತ್ತಿತ ಪಾದಾಸನ ಸ್ಥಿತಿ, ಕಾಲನ್ನು ಜೋಡಿಸಿ ಕೀಪರ್ ಲೆಗ್ಸ್ ಟುಗೆದರ್ ಹ್ಯಾಂಡ್ಸ್ ಆನ್ ಸೈಡ್ ಆಫ್ ದಿ ಬಾಡಿ. ಸ್ಲೋಲಿ ಇನ್ಹೇಲ್ ಅಂಡ್ ರೇಸ್ ಯುವರ್ ಬೋತ್ ಲೆಗ್ಸ್ ಟಿಲ್ 90 ಡಿಗ್ರಿ ವಿದೌಟ್ ಬೆಂಡಿಂಗ್ ನೀಸ್. ಮಂಡಿ ಏನು ಮಾಡ್ತದೆ, ನಿಧಾನವಾಗಿ ಎರಡು ಕಾಲನ್ನು 90 ಡಿಗ್ರಿ ಇಳಿಸಬೇಕು. ಕೀಪ್ ಯುವರ್ ನೀ ಸ್ಟ್ರೈಟ್ 90 ಡಿಗ್ರಿ, ಟ್ರೈ ಟು ಮೈಂಟೈನ್ ವಿದೌಟ್ ರೆಸ್ಪಿರೇಷನ್. ನಿಮ್ಮ ಹೊಟ್ಟೆ ಮತ್ತು ಬೆಣ್ಣೆ ನಮಾಂಶ ಕಡಿಮೆ ಸ್ಟ್ರಾಂಗ್ ಮಾಡುವಂಥದ್ದು. ಹೊಟ್ಟೆ ಮುಟ್ಟು ನೋಡ್ಕೊಳ್ಳಿ, ಹೊಟ್ಟೆ ಮೊದಲು ಟೈಟ್ ಆಗಿದೆ, ಯಾರಿಗಿಲ್ಲ ಇಂಡೈಜೆಷನ್ ಗ್ಯಾಸ್ಟ್ರಿಕ್ ಸಮಸ್ಯೆ ಬಲ ಪರಿಣಾಮ ಕರೆಯಬಹುದು. ಆ್ಯಂಡ್ ನೀ ಪೇನ್ ಯಾರಿಗಿಲ್ಲ ಆಕ್ರಮಿಸಿದೆ, ಜಾಯಿಂಟ್ ನೀ ಪೇನ್ ಇದೆ, ನಿಮ್ಮ ನೀ ಮೇಲೆ ಯಾವುದೇ ಪ್ರೆಷರ್ ಇಲ್ಲ. ವೆರಿ ಗುಡ್ ಫಾರ್ ವೆರಿ ಕೋಸ್ ವೈನ್. ಹೊಟ್ಟೆ ಭಾಗಕ್ಕೆ ಉತ್ತಮ ಅಂತರಾಗ್ತಾ ಇದೆ ಗಮನಿಸಿ. ಈಗ ನಿಧಾನವಾಗಿ ಶ್ವಾಸ ಹೊರ ಹಾಕುತ್ತಾ ಹಾಗೆಯೇ ಎರಡು ಕಾಲನ್ನು ಎತ್ತಲ್ಲಿ ಸ್ಟೆಪ್ ಬೈ ಸ್ಟೆಪ್ ವಿಶ್ರಾಂತಿ ರಿಲ್ಯಾಕ್ಸ್. ಕಾಲು ದೂರ ಇದೆ, ಮೇಲ್ಮುಖವಾಗಿರಲಿ. ಸೇತು ಬಂದ ಸರ್ವಂಗಾಸನ ಇಬ್ಬರು ಲೆಗ್ಸ್ ಟುಗೆದರ್ ರಿಟರ್ನ್ ಟು ರೈಟ್ ಸೈಡ್ ಸ್ಲೋಲಿ ಕಮ್ ಅಪ್. ಸ್ಲೋಲಿ ಪ್ರಿಪೇರ್ ಯುವರ್ ಮೈಂಡ್ ಫಾರ್ ಸುಪೈನ್ ಸೀರೀಸ್ ಆಸನಾಸ್, ಕಮ್ ಟು ಪ್ರೋನ್ ಸೀರೀಸ್. ಮಕರಾಸನ ಕಾಲು ದೂರ ಇರಬೇಕು, ಕೈಗಳು ಕ್ರಾಸ್ ಮಾಡಿದಂತ ಕೈಗಳ ಮೇಲೆ ನಿಮ್ಮ ಹಣೆ ಅಥವಾ ಗಲ್ಲವನ್ನು ಇಟ್ಟುಕೊಳ್ಳಿ. ಬೆರಳು ಹೊರಟೆ ಕಿಚ್ ಮಾಡಿರಬೇಕು. ಮೊದಲ ಅಭ್ಯಾಸ ಭುಜಂಗಾಸನ ಸ್ಥಿತಿ, ಕಾಲನ್ನು ಜೋಡಿಸಿ ಕೋಬ್ರಾ ಪೋಸ್ಚರ್. ನಿಮ್ಮ ಎರಡು ಹಸ್ತಗಳನ್ನು ಎದೆ ಅಕ್ಕಪಕ್ಕದಲ್ಲಿರಿಸಿ, ಹಣೆ ನೆಲಕ್ಕೆ ತಾಗಿರಿ. ನಿಧಾನವಾಗಿ ಶ್ವಾಸ ತಗೊಳ್ತಾ ನಿಮ್ಮ ತಲೆ ಮತ್ತು ಎದೆ ಅಷ್ಟು ನೇರಳಿಜನಕ ಲಿಫ್ಟ್ ಮಾಡಬೇಕು. ಕೋಬ್ರಾ ಹಾವಿನ ಪೋಸ್ಚರ್, ಇಂಪ್ರೂವ್ ಯುವರ್ ಲಂಗ್ ಕೆಪಾಸಿಟಿ. ನಿಮ್ಮ ಪೋಸ್ಚರ್ಸ್ ಕರೆಕ್ಟ್ ಬರುತ್ತೆ. ಯಾರಿಗೆಲ್ಲ ಹೈಪರ್ ಟೆನ್ಷನ್ ಇದೆ, ಅದು ಪರಿಣಾಮಕಾರಿಯಾಗಿ ಬಂದು ಅಸ್ತಮ ಇಂಥದ್ದು ಕೂಡ ಬೆನಿಫಿಷಿಯಲ್ ಆಗಿರುವಂಥ ಆಸನ ಇದು. ಈಗ ಉಸಿರಾಟವನ್ನು ಮಾಡಿ ನಿಧಾನವಾಗಿ ಶ್ವಾಸವನ್ನು ಹಾಕುತ್ತಾ ಹಾಗೆ ರಿಲೀಸ್ ಮಾಡಿ, ಕೈಗಳು ರಿಲೀಸ್ ಮಾಡಿ, ರಿಲ್ಯಾಕ್ಸ್ ರಿಲ್ಯಾಕ್ಸಿಂಗ್ ಮಕರಾಸನ. ಮುಂದಿನ ಅಭ್ಯಾಸ ಶರಭಾಸನ ಸ್ಥಿತಿ, ಈ ಪ್ಲಸ್ ಟುಗೆದರ್ ಎರಡು ಕೈಗಳ ಕೆಳಗೆ ಹಚ್ಚಿ ಇಲ್ಲಿ ಮುದ್ರೆ ಮಾಡ್ಕೊಳ್ಳಿ. ಹೆಬ್ಬೆರಳು ಒಳಗಾಕಿ ನಾಲ್ಕು ಬರಲಿ ಮುಷ್ಟಿ ಮಾಡ್ಕೊಳ್ಳಿ. ನಿಮ್ಮ ತೊಡೆಯ ಕೆಳಗೆ ಇಟ್ಕೊಳ್ಳುವಂಥದ್ದು ಚಿನ್ ಇದೆಲ್ಲ ಲೆಕ್ಕ ಆಗಿರಬೇಕು. ಯೋಗಾಸನ ಕೂತ್ಕೊಳ್ಬೋದು, ನಮಗೆ ಗೋಪುರ ಯೋಗ ಮುದ್ರ ಇನ್ನೊಂದು ಮಂಡುಕಾಸನ ಪ್ರಕಾರ ಮಾಡಿದ್ದಾರೆ. ಹೆಬ್ಬೆರಳು ಒಳಗಾಕಿ ನಾಲ್ಕು ಬರಲಿ ಮುಷ್ಟಿ ಮಾಡ್ಕೊಳ್ಳಿ. ನಿಮ್ಮ ಎರಡು ಹಸ್ತವನ್ನು ನಿಮ್ಮ ನಾಭಿ ಇಟ್ಕೊಳ್ಬೇಕು. ಅಂಬರ್ತಿಸಿದೆ ಡೀಪ್ ಇನ್ಹಲೇಷನ್, ಎಕ್ಸ್ಪಾಂಡ್ ಯುವರ್ ಚೆಸ್ಟ್ ಸ್ಟ್ರೈಟ್ಲಿ ಬೆಂಡ್ ಬ್ಯಾಕ್ವರ್ಡ್, ಎಕ್ಸೇಲ್ ಅಂಡ್ ಬೆಂಡ್ ಫಾರ್ವರ್ಡ್.
try to touch your forehead to ground. ನಿಮ್ಮ ಎಲ್ಬೋಸ್ ಏನಿದೆ ಕೆಳಗೆ ಫೇಸ್ ಆಗಿರಬೇಕು. ವೆರಿ ಗುಡ್ ಆಸನ ಫಾರ್ ಮ್ಯಾನೇಜ್ಮೆಂಟ್ ಆಫ್ ಡಯಾಬಿಟಿಸ್. ಏನಂತಾರೆ ನಿಮ್ಮ ಹೊಟ್ಟೆ ಇರುವಂಥ ಎಲ್ಲ ಆರ್ಗನ್ ಮಸಾಜ್ ಆ್ಯಂಡ್ ಎಕ್ಸರ್ಸೈಸ್ ಕೊಡ್ತಾ ಇದೆ ಗಮನಿಸಿ ಸಹಜವಾದ ಉಸಿರಾಟ ನಾವು ಸ್ಲೋಲಿ ಇನ್ಹೇಲ್ ಕಮ ಶ್ವಾಸ ಹಾಗೆ ಮೇಲೆ ಸ್ಲೈಟ್ಲಿ ಬೆಂಡ್ ಬ್ಯಾಕ್ವರ್ಡ್ ಸ್ಟೆಪ್ ಮಾಡ್ಕೊಳ್ಳಿ. ಸ್ಲೋಲಿ ಎಕ್ಸೇಲ್ ರಿಲೀಸ್ ಯುವರ್ ಹ್ಯಾಂಡ್ಸ್ ಸ್ಲೋಲಿ ರಿಲೀಸ್ ಯುವರ್ ಲೆಗ್ಸ್ ಒನ್ ಬೈ ಒನ್ ವಿಶ್ರಾಂತಿ ಲೆಗ್ಸ್ ಶಿಥಿಲ ದಂಡಾಸನ ವಿಶ್ರಾಂತಿ ಕೂಡ ಮಾಡ್ಕೊಳ್ಳಿ. ಕೈಗಳನ್ನು ಹಿಂದೆ ಚಾಚಿ ಆಕಾಶ ಕಡೆ ಮುಖ ಮಾಡಿ ವಿಶ್ರಾಂತಿ. ಬದ್ಧ ಕೋನಾಸನ ಬಟರ್ಫ್ಲೈ ಪೋರ್ಷನ್ ಕರೀತಾರೆ. ಸ್ಥಿತಿ ಕಾಲ ಜೋಡಿಸಿ ಬದಿಯಲ್ಲಿ ಸ್ಥಿತಿ ಅಂತ ಹೇಳ್ತಾರೆ. ಶ್ವಾಸ ತಗೊಳ್ಳಿ, ಶ್ವಾಸ ಬಿಡುತ್ತಾ ಮಣ್ಣಿಂದ ಎರಡು ಕಾಲು ಮುಚ್ಕೊಳ್ಳಿ, ಎರಡು ಕಾಲಿನಿಂದ ಕಾಲು ಇಟ್ಕೊಳ್ಳಿ. ಬೆಂಗಳೂರಿನ ನೇರವಾಗಿರಲಿ ಗೋ ಫಾರ್ ಲೆಗ್ಸ್ ಬಟರ್ಫ್ಲೈ ಪಾತ್ರ ರೀತಿ ಯಾವ ಥರ ಮೂಮೆಂಟ್ ಮಾಡುತ್ತೆ. ವೆರಿ ಗುಡ್ ಫಾರ್ ಇಟ್ ಇಫೆಕ್ಟಿವ್ ಐ ಸೈಡ್ ನಿಮ್ಮ ಹತ್ತಿನ ಭಾಗಕ್ಕೆ ನಂಗೆ ಸಿಗ್ತಾ ಇದೆ. ಯಾರಿಗಾದ ಥೈರಾಯ್ಡ್ ಇದೆ, ಮುಖ ಸಮಸ್ಯೆ ಬರಬಹುದು, ಮುಖ್ಯವಾಗಿ ನಿಮ್ಮ ಲಂಗ್ಸ್ ಎಕ್ಸ್ಪಾಂಡ್ ಆಗಿದೆ ಉಸಿರಾಟ ಸಮಸ್ಯೆಗೆ ನಿಮ್ಮ ಲಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡುತ್ತೆ. ವೆರಿ ಗುಡ್ ಫಾರ್ ಬ್ಯಾಕ್ಗೆ ನಾವು ಇವತ್ತು ದೀರ್ಘ ವಿಶ್ರಾಂತಿ ಕ್ರಿಯೆಗೆ ಹೋಗ್ತಾ ಇದ್ದಾರೆ. ಡೀಪ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ಕರೀತಾರೆ. ಮನಸ್ಸಿನ ಮುಖಾಂತರ ನಿಮ್ಮ ಆಯಾ ಭಾಗಕ್ಕೆ ವಿಶ್ರಾಂತಿ ನೀಡುವಂಥದ್ದು. ನಿಧಾನವಾಗಿ ನಿಮ್ಮ ಮನಸ್ಸನ್ನು ನಿಮ್ಮ ಕಾಲಿನ ಬದಲಿಗೆ ಕೇಂದ್ರೀಕರಿಸಿ ಲೂಸನ್ ಯುವರ್ ಟೋಸ್. ವಿಶ್ರಾಂತಿ ಕಾಲು ಹಿಮ್ಮಡಿಯನ್ನು ಗಮನಿಸಿ ರಿಲ್ಯಾಕ್ಸ್. ನಿಮ್ಮ ಪಾದವನ್ನು ಗಮನಿಸಿ, ಪಾದದ ಮೇಲ್ಭಾಗ ಕೆಳಭಾಗ ವಿಶ್ರಾಂತಿ. ಲೂಸನ್ ಯುವರ್ ಆಂಕಲ್ ಜಾಯಿಂಟ್ಸ್ ರಿಲ್ಯಾಕ್ಸ್. ಲೂಸನ್ ಯುವರ್ ಕಾಫ್ ಮಸಲ್ಸ್ ವಿಶ್ರಾಂತಿ. ನಿಮ್ಮ ಮಂಡ್ಯನ್ನು ಗಮನಿಸಿ ಯುವರ್ ನೀಸ್. ರಿಲ್ಯಾಕ್ಸ್ ಯುವರ್ ನೀ ಜಾಯಿಂಟ್ಸ್ ವಿಶ್ರಾಂತಿ. ನಿಮ್ಮ ತೊಡೆಯ ಮಾಂಸ ಖಂಡಗಳು ರಿಲ್ಯಾಕ್ಸ್ ಯುವರ್ ಥೈ ಮಸಲ್ಸ್ ವಿಶ್ರಾಂತಿ. ಸೊಂಟದ ಭಾಗವನ್ನು ಸಡಿಲಿಸಿ ಲೂಸನ್ ಯುವರ್ ಹಿಪ್ ಜಾಯಿಂಟ್ ರಿಲ್ಯಾಕ್ಸ್. ಸ್ಲೋಲಿ ಬೆಂಗಳಷ್ಟು ಬಟಾಕ್ಸ್. ನಿಮ್ಮ ಪೃಷ್ಠ ಭಾಗದ ಮಾಂಸ ಖಂಡಗಳು ರಿಲ್ಯಾಕ್ಸ್ ರಿಲ್ಯಾಕ್ಸ್ ಟೋಟಲ್ ಕಂಪ್ಲೀಟ್. ಒಂದು ಬಾರಿ ಆಕಾರದ ಉಚ್ಚಾರ ಮಾಡೋಣ. ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ. ಹೊಟ್ಟೆಯ ಮಾಂಸ ಖಂಡಗಳು ವಿಶ್ರಾಂತಿ ರಿಲ್ಯಾಕ್ಸ್. ಇದೇ ಭಾಗ ಗಮನಿಸಿ ರಿಲ್ಯಾಕ್ಸ್ ಯುವರ್ ಚೆಸ್ಟ್ ಮಸಲ್ಸ್. ಲೂಸನ್ ಯುವರ್ ಶೋಲ್ಡರ್ ಜಾಯಿಂಟ್ ರಿಲ್ಯಾಕ್ಸ್. ತೋಳಿನ ಮಾಂಸ ಖಂಡಗಳು ವಿಶ್ರಾಂತಿ. ನಿಮ್ಮ ಮೊಣಕೈನ ಗಮನಿಸಿ ಎಲ್ಬೋ ಜಾಯಿಂಟ್ಸ್ ರಿಲ್ಯಾಕ್ಸ್. ಮುಂಗೈಯ ಮಾಂಸ ಖಂಡಗಳು ವಿಶ್ರಾಂತಿ. ಲೂಸನ್ ಯುವರ್ ರಿಸ್ಟ್ ಜಾಯಿಂಟ್ ರಿಲ್ಯಾಕ್ಸ್. ರಿಲ್ಯಾಕ್ಸ್ ಯುವರ್ ಫಿಂಗರ್ಸ್ ವಿಶ್ರಾಂತಿ. ಸ್ಲೋಲಿ ಬ್ರಿಂಗ್ ಅವರ್ ಅವೇರ್ನೆಸ್ ಟು ಬ್ಯಾಕ್ ರೀಜನ್ ಆಫ್ ದ ಲೋವರ್ ಬ್ಯಾಕ್ ರಿಲ್ಯಾಕ್ಸ್. ಮಿಡಲ್ ಬ್ಯಾಕ್ ವಿಶ್ರಾಂತಿ. ಅಪ್ಪರ್ ಬ್ಯಾಕ್ ರಿಲ್ಯಾಕ್ಸ್. ಕುತ್ತಿಗೆ ಅವ್ರು ಗಮನಿಸಿ
loosen your neck joint, relax your neck muscles, Vishwanti. Now we will chant Okara for one time, take deep inhalation. ಯುನಿಶೇಡ್ ಪ್ಲಸ್ ಕ್ರೀಮ್ ಗಿಡ ಮೂಲಿಕೆಗಳಿಂದ ತಯಾರಿಸಲಾದ ಪ್ರಾಕೃತಿಕ ಉತ್ಪನ್ನ. ಕಣ್ಣಿನ ಕಪ್ಪು ವರ್ತುಲ ನೆರಿಗೆಗಳನ್ನು ಕಡಿಮೆ ಮಾಡಲು, ಪ್ರಾಕೃತಿಕ ಹೊಳಪನ್ನು ಕಾಪಾಡಲು ಸಹಕಾರಿ. ಕಪ್ಪು ಕಲೆಗಳಿಂದ ಮುಕ್ತವಾಗಿ ಬಳಸಿ ಯುನಿಶೇಡ್ ಪ್ಲಸ್ ಕ್ರೀಮ್.